ಈ ಬಾರಿ ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಹಲವೆಡೆ ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇತ್ತ ಜೀವ ನದಿ ಏನು ನದಿಗಳು ಕೆರೆಗಳು ಜಲಧಾರೆಗಳು ಜೀವ ಕಳಿಯನ್ನ ತಂದುಕೊಂಡಿರುವಂತಹದ್ದು. 2 ವರ್ಷಗಳ ಬಳಿಕ ಕನ್ನಡಿಗರ ಜೀವನಾಡಿ ಕನ್ನಂಬಾಡಿ ಅಣೆಕಟ್ಟಿಗೆ ಅಣೆಕಟ್ಟು ಈಗ ಭರ್ತಿಯಾಗಿದೆ. ಅಣೆಕಟ್ಟೆಗೆ ಸಿಎಂ ಸಿದ್ದರಾಮಯ್ಯ ಇಂದು ಬಾಗಿನ ಅರ್ಪಿಸಲಿದ್ದಾರೆ. ಈ ಮೂಲಕ 3ನೇ ಬಾರಿಗೆ KRS ಜಲಾಶಯಕ್ಕೆ ಬಾಗಿನ ಅರ್ಪಿಸಲಿದ್ದಾರೆ. ಯಾವಾಗಲೂ ಜಲಾಶಯ ಭರ್ತಿಯಾದ ಅಥವಾ ಭರ್ತಿಯಾಗಿ 3ನೇ ದಿನಕ್ಕೆ ಬಾಗಿನ ಸಲ್ಲಿಸುವುದು ವಾಡಿಕೆ. ಈ ಬಾರಿ ಜಲಾಶಯ ತುಂಬಿದ 5-6 ದಿನಗಳ ಬಳಿಕ ಬಾಗಿನ ಸಲ್ಲಿಸಲಾಗ್ತಾ ಇದೆ. ಇಂದು ನಡೆಯುವ ಬಾಗಿನ ಸಮಾರಂಭಕ್ಕೆ ಜಿಲ್ಲಾಡಳಿತ, ಕಾವೇರಿ ನೀರಾವರಿ ನಿಗಮ ಹಾಗೂ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ಅಗತ್ಯ ಕ್ರಮವನ್ನ ಕೈಗೊಂಡಿದೆ. ಕಾರ್ಯಕ್ರಮದಲ್ಲಿ ವಾಡಿಕೆಯಂತೆ DCM ಸೇರಿದಂತೆ ಸಚಿವರು ಹಾಗೂ ಅಧಿಕಾರಿಗಳು ಬಾಗಿನ ಅರ್ಪಿಸಲಿದ್ದಾರೆ. ಬಾಗಿನ ಅರ್ಪಣೆ ಕಾರ್ಯಕ್ರಮ ಹಿನ್ನೆಲೆ KRS ಡ್ಯಾಮ್ ಹೂ ಹಾಗೂ ಕನ್ನಡ ಧ್ವಜಗಳನ್ನು ಹಾಕಿ ಅಲಂಕಾರ ಮಾಡಲಾಗಿದೆ. ಮಧುವಣ ಗಿತ್ತಿಯಂತೆ ಸಿಂಗರಿಸಲಾಗಿದೆ. ಡ್ಯಾಮ್ನ ಮುಂಭಾಗ ವೇದಿಕೆ ಕಾರ್ಯಕ್ರಮಕ್ಕೆ ಜರ್ಮನ್ ಟೆಂಟ್ ಕೂಡ ಹಾಕಲಾಗಿದೆ. 11 ಗಂಟೆಗೆ ಭಾನುಪ್ರಕಾಶ್ ಅವರ ಸಮ್ಮುಖದಲ್ಲಿ ಬಾಗಿನ ಕಾರ್ಯಕ್ರಮ ನಡೆಯುತ್ತೆ. ಮೊದಲಿಗೆ ಸಿಎಂ ಹಾಗೂ ಸಚಿವರು ಕಾವೇರಿಗೆ ಬಾಗಿನ ಅರ್ಪಿಸುತ್ತಾರೆ. ಬಳಿಕ ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸುತ್ತಾರೆ. ಅದಾದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಮೈಸೂರಿನ ಬೀಚನಹಳ್ಳಿಯಲ್ಲಿರುವಂತಹ ಕಬಿನಿ ಜಲಾಶಯಕ್ಕೆ ಸಿಎಂ DCM ಬಾಗಿನವನ್ನು ಅರ್ಪಣೆ ಮಾಡಲಿದ್ದಾರೆ. ಜಾಯೇ ದೇವಿ ಸರಿದ್ವರೆ ಬ್ರಹ್ಮಕುಂಡ ಸಮದ್ಭೂತೆ ಲೋಪಾಮುದ್ರೆ ನಮೋಸ್ತತೆ. ಸಮಸ್ತ ಎಲ್ಲ ವೀಕ್ಷಕರೇ, ನಾಳೆ ದಿನ ವಿಶೇಷವಾಗಿ ಕಾವೇರಿ ನದಿಗೆ ಬಾಗಿನವನ್ನು ಅರ್ಪಿಸುವಂತಹ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೆಯುತ್ತಾ ಇದೆ. ಆದರೆ ಈ ವರ್ಷ ನದಿ ಆದಷ್ಟು ಬೇಗನೇ ನಮಗೆ ಮಳೆ ಪ್ರಾರಂಭವಾಗಿ ನಾವು ನದಿಗಳೆಲ್ಲ ಇವತ್ತಾಲೇ ತುಂಬಿ ತೊಳುತ್ತಾ ಇದೆ. ಆ ಪೂರ್ಣ ನದಿ ತುಂಬಿದ ತಕ್ಷಣ ಆಷಾಢ ಮಾಸದಲ್ಲಿ ನಾವು ವಿಶೇಷವಾಗಿ ಸಂಕ್ರಮಣ ಬರುವ ಕಾಲದಲ್ಲಿ ನದಿಗೆ ಪೂಜೆಯನ್ನು ಮಾಡುವಂತಹ ಸಂಪ್ರದಾಯ ನಡೆದು ಬಂದಿದೆ. ಅಂದರೆ ನದಿ ನಮ್ಮ ತಾಯಿ ಅಂತ ಕರಿತೀವಿ. ಆ ತಾಯಿಗೆ ನಾವು ಹೇಗೆ ಮಂಗಳಗೌರಿ ವಿಶೇಷ ಹಬ್ಬವನ್ನು ಮಾಡಿದಾಗ ಭಾಗ್ಯವನ್ನು ಅರ್ಪಿಸುತ್ತೀವೋ ಅದೇ ರೀತಿ ಪೂರ್ಣ ನದಿ ತುಂಬಿದಾಗ ನದಿ ಗರ್ಭಿಣಿ ಅಂತ ನಾವು ಭಾವಿಸಿ ಅವಳಿಗೆ ಮರದ ಜೊತೆಯನ್ನು ನಾವು ಅದರಲ್ಲಿ ಸಮರ್ಪಣೆ ಮಾಡ್ತೇವೆ. ಇದು ಮರದ ಜೊತೆ ಅಂತ ಕರಿತೀವಿ. ಇದರೊಳಗೆ ಮಂಗಳ ದ್ರವ್ಯಗಳನ್ನೆಲ್ಲ ತುಂಬಿದ್ದೀವಿ. ಅರಿಶಿನ, ಕುಂಕುಮ, ನವಧಾನ್ಯಗಳು, ಬ್ಲೌಸ್ಪೀಸು, ತೆಂಗಿನಕಾಯಿ, ಮಂಗಳ ದ್ರವ್ಯಗಳು, ಕಂಚುಕಗಳು, ದಕ್ಷಿಣೆಯನ್ನಿಟ್ಟು ಒಳ್ಳೆಯ ಅಡಿಕೆ, ಬಾಳೆಹಣ್ಣು ಎಲ್ಲವನ್ನು ಇಟ್ಟಿದ್ದೇವೆ. ಒಬ್ಬ ಮನೆಗೆ ಹೇಗೆ ಹೆಂಗಸರು ಬಂದಾಗ ಹಬ್ಬ ಹರಿದಿನಗಳಲ್ಲಿ ನಾವು ಎರಡಿಕೆಯನ್ನು ಕೊಡ್ತೀವೋ ಆ ಥರ ಪೂರ್ಣ ನದಿ ತಿನ್ನುವಾಗ ಕಾವೇರಿ ಜಗನ್ಮಾತೆಗೆ ನಮ್ಮನ್ನೆಲ್ಲ ಸುಭಿಕ್ಷವಾಗಿಟ್ಟಿರಮ್ಮ ಅಂತೇಳ ಎಲ್ಲವನ್ನು ಪ್ರಾರ್ಥನೆ ಮಾಡಿ ಈ ಕೊರುವಂತಹ ಕೆಲಸವೇ ಭಾಗ್ಯದ ಸಮರ್ಪಣೆ. ಇದನ್ನು ನಾಳೆ ದಿನ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳವರು ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, ಹಾಗೂ ಸ್ಥಳೀಯ ಕಾವೇರಿ ನಿಗಮದ ಸಚಿವರು ಹಾಗೂ ಸ್ಥಳೀಯ ಸಚಿವರಾದಂಥ ಚಲರಾಯಸ್ವಾಮಿಯವರು, ಜಿಲ್ಲಾ ಸಚಿವರು ಹಾಗೂ ಸ್ಥಳೀಯ ಶಾಸಕರಾದಂಥ ರಮೇಶ್ ಬಾಬು ಬಂಡಿ ಸಿದ್ದೇಗೌಡವರು ಎಲ್ಲರೂ ಸಹಿತ ಆ ಸಚಿವ ಸಂಪುಟದ ಪ್ರತಿಯೊಬ್ಬರು ಸಹಿತ ಈ ಒಂದು ಮಹತ್ ಕಾರ್ಯದಲ್ಲಿ ನಾನೇ ಭಾಗವಹಿಸುತ್ತಾರೆ. ಇದು ಬೆಳಗ್ಗೆ 11 ಗಂಟೆಗೆ ಅಭಿಜನ್ ಮುಹೂರ್ತದಲ್ಲಿ ಈ ಒಂದು ಕಾರ್ಯಕ್ರಮ ಕೃಷ್ಣರಾಜ ಸಾಗರ ಜಲಾಶಯದ ಆ ಕಾವೇರಿ ಪ್ರತಿಮೆಯ ಮೇಲ್ಭಾಗದಲ್ಲಿ ನಾವು ಪ್ರತಿ ವರ್ಷದಂತೆ ಅಲ್ಲಿ ಸಂಕಲ್ಪಾದಿಗಳನ್ನು ಮಾಡಿ ಕಲಶಗಳನ್ನು ಸ್ಥಾಪಿಸಿ ಪೂಜೆಗಳನ್ನು ಮಾಡ್ತೇವೆ. ನಂತರ ಮುಖ್ಯಮಂತ್ರಿಗಳಿಂದ ನಾವು ಕ್ಷೀರ ಅರ್ಘ್ಯವನ್ನು ಆ ನದಿಗೆ ಕೊಡ್ತೇವೆ. ಆ ಕ್ಷೀರವನ್ನು ಕೊಟ್ಟ ಮೇಲೆ ಮಂಗಳ ದ್ರವ್ಯಗಳನ್ನು ಸಮರ್ಪಣೆ ಮೇಲೆ ಭಾಗ್ಯವನ್ನು ಪ್ರಾರ್ಥನೆ ಮಾಡ್ತಾ ಜಗನ್ಮಾತೆ ಈ ವರ್ಷ ನಮಗೆ ಸುಭಿಕ್ಷವಾಗಿ ಆದಷ್ಟು ಬೇಗ ಎಲ್ಲ ನದಿಗಳನ್ನು, ತೊರಗಳನ್ನು, ಕಲ್ಯಾಣಿಗಳನ್ನು ಪ್ರತಿಯೊಂದನ್ನು ತುಂಬಿಸಿದ್ದೀಯಮ್ಮ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.